ನನ್ನ ಮೀರಿ ಅದೇನ್ ನಡೆಯುತ್ತೆ ಅಂತ ನಾನು ನೋಡ್ತೀನಿ. ಸಿನಾ, ನಾನು ಗೂಳಿ ಮಾತಾಡ್ತಿದ್ದೀನಿ. ಏಯ್, ನಿಂಗೆ ಇನ್ನೂ ಬುದ್ಧಿ ಬಂದಿಲ್ವಾ? ಬಹುಭಾಷಾ ನಟ ಡ್ಯಾನಿಯಲ್ ಬಾಲಾಜಿ ವಿಧಿವಶರಾಗಿದ್ದಾರೆ. ಯಶ್ ನಟಿಸಿದ ಕನ್ನಡದ ಕಿರಾತಕ ಸಿನಿಮಾದಲ್ಲಿ ಖಳನಾಯಕನಾಗಿ ನಟಿಸಿದ್ರು. ಈ ಸಿನಿಮಾ ಮೂಲಕ ಕರುನಾಡಿನಲ್ಲಿ ಹೆಚ್ಚು ಜನಪ್ರಿಯರಾಗಿದ್ರು. ಅವರಿಗೆ ದಿಢೀರನೆ ಹೃದಯಾಘಾತ ಸಂಭವಿಸಿದ್ದು ಚಿಕಿತ್ಸೆ ಫಲಿಸದೆ ಕೊನೆ ಉಸಿರುಳಿದ್ದಾರೆ. ಚೆನ್ನೈನಲ್ಲಿ ವಾಸವಿದ್ದ ಡ್ಯಾನಿಯಲ್ ಬಾಲಾಜಿಗೆ ನಿನ್ನೆ ರಾತ್ರಿ ಎದೆನೋವು ಕಾಣಿಸಿಕೊಂಡಿತ್ತು. ತಕ್ಷಣವೇ ಅವರನ್ನ ಚೆನ್ನೈನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಹೃದಯಾಘಾತದಿಂದ ಕೊನೆ ಉಸಿರುಳಿದ್ದಾರೆ. ಇವರ ದಿಢೀರ್ ನಿಧನ ದಕ್ಷಿಣ ಭಾರತದ ಚಿತ್ರರಂಗಕ್ಕೆ ದೊಡ್ಡ ಆಘಾತವಾಗಿದೆ. ಇನ್ನು ಡ್ಯಾನಿಯಲ್ ಬಾಲಾಜಿಗೆ 48 ವರ್ಷ ವಯಸ್ಸಾಗಿತ್ತು. ತಮಿಳಿನ ಧಾರಾವಾಹಿ ಚಿಟ್ಟಿಯಿಂದ ನಟನಾ ವೃತ್ತಿಯನ್ನು ಆರಂಭಿಸಿದರು. ಅಲ್ಲಿಂದ ಸುಮಾರು 40 ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ತಮಿಳು ಸಿನಿಮಾಗಳಲ್ಲಿ ಹೆಚ್ಚಾಗಿ ವಿಲನ್ ಆಗಿ ಅವರು ಕಾಣಿಸಿಕೊಂಡಿದ್ದಾರೆ. ಜನ ಮನ್ನಣೆ ಪಡೆದಿದ್ರು. ತಮಿಳಿನ ಚಿತಿ, ಕಾಕಾ, ಪುಲ್ಲಾದಾವನ್ ಇಂತಹ ಒಂದಷ್ಟು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಡ್ಯಾನಿಯಲ್ ಕಾಣಿಸಿಕೊಂಡಿದ್ರು. ಕನ್ನಡದ ಹಲವು ಸಿನಿಮಾಗಳಲ್ಲಿ ಡ್ಯಾನಿಯಲ್ ನಟಿಸಿದ್ದಾರೆ. ಅದರಲ್ಲಿ ಯಶ್ಗೆ ಸೂಪರ್ ಸಕ್ಸಸ್ ಕೊಟ್ಟ ಕಿರಾತಕ ಸಿನಿಮಾದಲ್ಲಿ ಖಳನಾಯಕರಾಗಿ ನಟಿಸಿದ್ರು. ಈ ಸಿನಿಮಾ ಮೂಲಕ ಕರ್ನಾಟಕದಲ್ಲೂ ವಿಲನ್ ಪಾತ್ರಗಳ ಮೂಲಕ ಚಿರಪರಿಚಿತರಾಗಿದ್ರು. ಇದರೊಂದಿಗೆ ಶಿವಾಜಿನಗರ, ಡೌ, ಬೆಂಗಳೂರು ಅಂಡರ್ ವರ್ಲ್ಡ್ ಅಂತಹ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಡ್ಯಾನಿಯಲ್ ಬಾಲಾಜಿಗೂ ಕನ್ನಡ ಚಿತ್ರರಂಗಕ್ಕೂ ಒಂದು ನಂಟು ಇದೆ. ಡ್ಯಾನಿಯಲ್ ಬಾಲಾಜಿ ಕನ್ನಡದ ಲೆಜೆಂಡರಿ ನಟ ಸಿದ್ಧಲಿಂಗಯ್ಯ ಅವರ ಸಂಬಂಧಿ. ಹೀಗಾಗಿ ಕನ್ನಡ ಚಿತ್ರರಂಗಕ್ಕೆ ಸಿನಿಮಾಗಳನ್ನು ಹೊರತುಪಡಿಸಿ ಬೇರೆಯದ್ದೇ ಸಂಬಂಧವಿದೆ. ಅಂದಹಾಗೆ ಡ್ಯಾನಿಯಲ್ ಬಾಲಾಜಿ ನಟಿಸಿದ ಮೊದಲ ತಮಿಳು ಸಿನಿಮಾ ಏಪ್ರಿಲ್ ಮದಾತಿಲ್. ಇಲ್ಲಿಂದ ಸಾಕಷ್ಟು ತಮಿಳು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸಾಕಷ್ಟು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿದ ಡ್ಯಾನಿಯಲ್ ಬಾಲಾಜಿಗೆ ಇತ್ತೀಚೆಗೆ ಆಫರ್ಗಳು ಕಡಿಮೆ ಆಗಿದ್ವು. ಕನ್ನಡ, ತಮಿಳು, ತೆಲುಗು ಹಾಗೂ ಮಲಯಾಳಂ ಸಿನಿಮಾಗಳಲ್ಲಿ ನಟಿಸಿದ ಬಾಲಾಜಿ ಕಳೆದ ಕೆಲವು ವರ್ಷದಿಂದ ಆಫರ್ಗಳು ಕಡಿಮೆ ಆಗಿದ್ವು. ಡ್ಯಾನಿಯಲ್ ಬಾಲಾಜಿಗೆ ಸಿನಿಮಾ ಅಷ್ಟೇ ಅಲ್ಲ, ಧಾರ್ಮಿಕ ಕೆಲಸಗಳನ್ನು ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಅವರು ದೇವಸ್ಥಾನಗಳನ್ನು ಕಟ್ಟಿಸಿದ್ರು. ಇತ್ತೀಚೆಗೆ ದೇವಸ್ಥಾನ ಕಟ್ಟಿಸಲು ಯಶ್ ಸಹಾಯ ಮಾಡಿದ್ದನ್ನು ನೆನಪಿಸಿಕೊಂಡಿದ್ರು. ಸಿನಿಮಾವೊಂದರಲ್ಲಿ ನಟಿಸಲು ಆಫರ್ ನೀಡಿದ್ರು. ಆ ವೇಳೆ ದೇವಸ್ಥಾನ ಕಟ್ಟಿಸ್ತಾ ಇದ್ದೇನೆ, ಅಲ್ಲಿವರೆಗೂ ಏನೂ ಮಾಡಲು ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ದೆ ಅಂತ ತಿಳಿಸಿದ್ರು. ಇನ್ನು ಅವರು ಹೇಳಿಕೊಂಡಿದ್ರು, ದಿಢೀರನೆ ನನ್ನ ಅಕೌಂಟ್ಗೆ ಹಣ ಬಂದಿತ್ತು, ಪುನಃ ಕರೆ ಮಾಡಿ ಕೇಳಿದಾಗ ನನ್ನ ಕಡೆಯಿಂದ ದೇವಸ್ಥಾನಕ್ಕೆ ದೇಣಿಗೆ ಎಂದಿದ್ರು ಅನ್ನೋ ಮಾತನ್ನು ನೆನಪಿಸಿಕೊಂಡಿದ್ರು. ಇನ್ನು ಡ್ಯಾನಿಯಲ್ ಬಾಲಾಜಿಯ ದಿಢೀರ್ ನಿಧನ ದಕ್ಷಿಣ ಭಾರತದ ಚಿತ್ರರಂಗಕ್ಕೆ ಶಾಕ್ ಆಗಿದ್ದು ಇಂದು ಅವರ ಅಂತ್ಯಕ್ರಿಯೆ ಜರುಗಲಿದೆ.